ಚರಿತಾಸ್ ಟ್ಯಾಲೆಂಟ್ಗೆ ಸ್ವಾಗತ. ತಾಜಾ ಹುಣಸೆ ಹಣ್ಣು ಮನೆಯಲ್ಲೇ ಮಾಡ್ಕೊಳ್ಳುವಂಥ ವಿಧಾನ. ಮರದಲ್ಲಿ ಸಿಗುವಂಥ ಈ ರೀತಿಯ ಹುಣಸೆ ಹಣ್ಣನ್ನು ಕಿತ್ಕೊಂಡು ಬಂದು ನೋಡಿ, ಈ ರೀತಿಯಲ್ಲಿ ಅದರ ಸಿಪ್ಪೆನ ತೆಗಿಬೇಕಾಗತ್ತೆ. ಭಾಳನೇ ಸುಲಭವಾಗಿರುತ್ತೆ. ನಂತರ ಈ ರೀತಿ ಒಂದು ಕಲ್ಲಿನಿಂದ ಎರಡೂ ಬದಿಗಳಲ್ಲಿ ಈ ರೀತಿ ಹೊಡೆಯೋದ್ರಿಂದ ಅದರಲ್ಲಿರುವಂತಹ ಬೀಜನ ಅತಿ ಸುಲಭವಾಗಿ ನಾವು ತೆಗೆದುಬಿಡ್ಬೋದು. ಹುಣಸೆ ಹಣ್ಣನ್ನು ಈ ರೀತಿ ಬೇರ್ಪಡಿಸಿಕೊಳ್ಬೇಕಾಗತ್ತೆ. ಬೀಜಗಳನ್ನ ಸಪ್ರೇಟಾಗಿ ಇಟ್ಕೊಳ್ಳೋಣ. ಈ ವಿಧಾನದಲ್ಲಿ ಮಾಡಿರ್ತಕ್ಕಂಥ ಹುಣಸೆ ಹಣ್ಣು ತುಂಬ ಫ್ರೆಶ್ ಆಗಿದ್ದು, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ